ನಮಸ್ಕಾರ ಎಲ್ಲರಿಗೂ. ಇಲ್ಲಿ ನೋಡಿ, ಬಾಟ್ ಅಂದರೆ ಒಂದು ಕಲರ್ ಕುಂದಿರಿಸಿದ್ವಿ. ಫಸ್ಟ್ ಲೈನ್ ಕುಂತಿದೆ, ಸೆಕೆಂಡ್ ಲೈನ್ ಕುಂತಿದೆ. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಇಲ್ಲಿ ಎಲ್ ಉಲ್ಟಾ ಎಲ್ ಶೇಪಲ್ಲಿ, ಉಲ್ಟಾ ಎಲ್ ಶೇಪ್ ಅಥವಾ ಒಂದೇ ಇದಿತ್ತು ಅಂತಂದರೆ ಮೈನಸ್, ಅಥವಾ ಮೈನಸ್ ಇತ್ತಂದರೆ ಮೈನಸ್ ಇರಕ್ಕೆ ಬಿಡಬೇಕು. ಮೈನಸಿಂದ ನೆಕ್ಸ್ಟ್ ಸ್ಟೆಪ್ ಹಾಕ್ಬೇಕು. ಫೈನಲಿಗೆ ಬರೋದೇ ಪ್ಲಸ್ ಸ್ಟೆಪ್. ಪ್ಲಸ್ ಬರೋ ತನಕ ಫಾರ್ಮಲ್ ಹಾಕ್ತಾ ಇರಬೇಕು. ಮೇಲೆ ಕಾಣುತ್ತಿರೋ ಫಾರ್ಮಲ್ನ ಹಾಕೋಣ. ಈಗ ಎಲ್ ಇದು ಎಲ್ಲು ಉಲ್ಟಾ ಎಲ್ ಕಾಣ್ತಾ ಇದೆ ಅಂತಂದರೆ ನಾವು ಫ್ರಂಟ್ ಕೇಸರಿನ ಇಟ್ಕೋಬೇಕು. ಅಂದರೆ ಯಾವ ಕಲರ್ ಇದ್ರೂ ಇಟ್ಕೋಬೇಕು, ಆದರೆ ಉಲ್ಟಾ ಎಲ್ಲ ಮೇನ್. ಇದು ಟಾಪು ಬಾಟಮ್. ಈಗ ಫಾರ್ಮಲ್ ಹಾಕೋಣ. ಈಗ ಟಾಪ್ ಕ್ಲಾಕ್, ರೈಟ್ ಕ್ಲಾಕ್, ಟಾಪ್ ಕ್ಲಾಕ್, ರೈಟ್ ಆ್ಯಂಟಿ ಕ್ಲಾಕ್, ಟಾಪ್ ಆ್ಯಂಟಿ ಕ್ಲಾಕ್, ಫ್ರಂಟ್ ಆ್ಯಂಟಿ ಕ್ಲಾಕ್. ಅವಾಗೇನಾಗುತ್ತೆ, ಮೈನಸ್ ಬಂತು. ಪ್ಲಸ್ ಬರೋ ತಕ್ಕನ ಇದೇ ಫಾರ್ಮಲ್ ಹಾಕಬೇಕು. ನೆಕ್ಸ್ಟ್ ಫ್ರಂಟ್ ಕ್ಲಾಕ್, ರೈಟ್ ಕ್ಲಾಕ್, ಟಾಪ್ ಕ್ಲಾಕ್, ರೈಟ್ ಆ್ಯಂಟಿ ಕ್ಲಾಕ್, ಟಾಪ್ ಆ್ಯಂಟಿ ಕ್ಲಾಕ್, ಫ್ರಂಟ್ ಆ್ಯಂಟಿ ಕ್ಲಾಕ್. ಹಾಕಿದ್ರೆ ಏನಾಗುತ್ತೆ, ಪ್ಲಸ್ ಬರುತ್ತೆ. ಪ್ಲಸ್ ಬಂತಲ್ಲ. ನೆಕ್ಸ್ಟ್ ಈಗ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಗೆ ಹೋಗೋಣ. ಪ್ಲಸ್ ಇರುತ್ತೆ, ಸೆಕೆಂಡ್ ಲೈನ್ ಇರುತ್ತೆ, ಫಾರ್ಮಲ್ ಹಾಕಿದ್ರೆ ಏನೂ ಕೆಡಲ್ಲ, ಹೀಗೆ ಇರುತ್ತೆ. ನೆಕ್ಸ್ಟ್ ಸ್ಟೆಪ್, ಈಗ ಎಲ್ಲ ಕಲರ್ ಒಂದೇ ತಲೆ ಕುಂದಿರಬೇಕಾಗಿದೆ. ಯಾವ್ಯಾವ ಕುಂತಿದೆ, ಎಲ್ಲೋ ಕುಂತಿದೆ, ರೆಡ್ ಕುಂತಿದೆ. ಅವಾಗೇನು ಮಾಡಬೇಕು, ಎಲ್ಲೋ ರೆಡ್ ಒಂದು ರೈಟ್ಗೆ ಒಂದು ಬ್ಯಾಕ್, ಕುಂತಿರೋದನ್ನು ಬ್ಯಾಕ್ ಇಟ್ಕೋಬೇಕು. ಆಮೇಲೆ ಇನ್ನೊಂದು ಫಾರ್ಮುಲ ಹಾಕ್ಕೋಣ. ಫಾರ್ಮುಲ ಹಾಕೋಣ. ಈಗ ಈ ಒಂದು ಕಲರ್, ಎರಡು ಕಲರ್, ಇದು ಕೇಸರಿ ಇಲ್ಲಿ ಬರೋಕ್ಕೂ, ವೈಟು ಇಲ್ಲಿ ಬರಬೇಕಾಗಿದೆ. ಆವಾಗ ಒಂದು ರೈಟು ಒಂದು ಬ್ಯಾಕ್, ಬಾಟಮ್ ಬಾಟಮ್ ತಲೆ ಇರುತ್ತೆ. ಇದೇ ನಮಗೆ ಫ್ರಂಟ್. ಈಗ ಈಗ ಫಾರ್ಮುಲ ಹಾಕೋಣ. ರೈಟ್ ಕ್ಲಾಕ್, ಟಾಪ್ ಕ್ಲಾಕ್, ರೈಟ್ ಆ್ಯಂಟಿ ಕ್ಲಾಕ್, ಟಾಪ್ ಕ್ಲಾಕ್, ರೈಟ್ ಕ್ಲಾಕ್, ಟಾಪ್ ಕ್ಲಾಕ್, ಟಾಪ್ ಕ್ಲಾಕ್. ಎರಡು ಸತಿ ಹಾಕ್ಬೇಕಾಯಿತು. ರೈಟ್ ಆ್ಯಂಟಿ ಕ್ಲಾಕ್, ಟಾಪ್ ಕ್ಲಾಕ್. ಈಗ ನೋಡಿ, ಕೇಸರಿ ಕುಂತು, ಎಲ್ಲೋ ಕುಂತು, ರೆಡ್ ಕುಂತು, ಮತ್ತು ವೈಟ್ ಕುಂತ್ಕಂತು. ಈಗ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ವೀಡಿಯೋಲ್ಲೇ ಹೇಳ್ಕೊಡ್ತೀನಿ ಏನಂತಂತಂದರೆ. ಎಲ್ಲ ಕುಂತ್ಕಂತು ನೋಡಿ, ಈಗ ಕಾರ್ನರ್ಸ್ ಅಷ್ಟೇ ಇರೋದು. ಇದು ಈಸಿಯಾಗಿದೆ. ಇದೊಂದು ಆಮೇಲೆ ಇನ್ನೊಂದು ಸ್ಟೆಪ್ ಇದೆ, ಮುಗಿಯುತ್ತೆ.